ಏನು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನುವಂತಹದ್ದು ಸ್ಪಷ್ಟವಾಗಿರ್ತಕ್ಕಂತಹದ್ದು ರೇವಣ್ಣನವರ ವಿಚಾರದಲ್ಲಿ, ಪ್ರಜ್ವಲ್ ರೇವಣ್ಣನವರ ವಿಚಾರದಲ್ಲೂ ಕೂಡ ನಾವು ಸ್ಪಷ್ಟವಾಗಿದ್ದೇವೆ. ಅದಕ್ಕೋಸ್ಕರನೇ ಈ ಒಂದು ವಿಚಾರವನ್ನ ಸಿಬಿಐಗೆ ವಹಿಸಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಿದ್ದೇವೆ ಅಂತೇಳಿ ಇದೀಗ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಬ್ರೇಕಿಂಗ್ ಇದೆ. ರೇವಣ್ಣ ಪ್ರಕರಣದಲ್ಲಿ ನಮ್ಮ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು, ಹೀಗಾಗಿ ನಾವು ಸಿಬಿಐಗೆ ವರ್ಗಾವಣೆ ಮಾಡಿ ಅಂತೇಳಿ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಬಗ್ಗೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ. ಆದರೆ ಇದರಲ್ಲಿ ರಾಜಕಾರಣ ಮಾಡಬಾರ್ದು, ರಘುಪತಿ ಭಟ್ಗೆ ಟಿಕೆಟ್ ಕೊಡಬೇಕಾಗಿತ್ತು ಅನ್ನುವಂತಹ ವಿಚಾರವನ್ನು ಇದೀಗ ಜಗದೀಶ್ ಶೆಟ್ಟರ್ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಾನು ಅವರ ಜೊತೆ ಮಾತನಾಡ್ತಿದ್ದೇನೆ ಅಂತೇಳಿ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ನ್ಯಾಯ ಆಗಿರೋದು ಅನ್ಯಾಯ ಆಗಿರೋದು ನಿಜ, ನಾನು ಒಪ್ಕೊಳ್ತೀನಿ ಅಂತೇಳಿ ಸ್ಪಷ್ಟನೆಯನ್ನು ಕೊಟ್ಟಿರುವಂತಹದ್ದು. ಪ್ರಜ್ವಲ್ಗೂ ಮೈತ್ರಿಗೂ ಏನು ಸಂಬಂಧ ಇಲ್ಲ. ಬೆಳಗಾವಿಯಲ್ಲಿ ನಾನು ಗೆದ್ದು ಬರ್ತೀನಿ, ಹಣದ ಹೊಳೆ ಹರಿದಿದ್ರು ಕೂಡ ನಾನು ಗೆದ್ದೇ ಗೆಲ್ತೀನಿ ಎನ್ನುವಂತಹ ವಿಶ್ವಾಸವನ್ನು ಕೂಡ ಜಗದೀಶ್ ಶೆಟ್ಟರ್ ವ್ಯಕ್ತಪಡಿಸಿದ್ದಾರೆ. ಒಂದು ವಾರಗಳ ಕಾಲ ನಾನು ದೆಹಲಿ ಪ್ರಚಾರಕ್ಕೆ ಹೋಗಿದ್ದೆ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಪ್ರಜ್ವಲ್ ರೇವಣ್ಣನವರ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ, ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗ್ತಾ ಇದೆ. ಈ ಒಂದು ವೇಳೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಪ್ರಜ್ವಲ್ ರೇವಣ್ಣನವರ ವಿಚಾರದಲ್ಲಿ ನಾವು ಕೂಡ ನಮ್ಮ ಏನು ನಿಲುವೇನಿದೆ ಅದು ಕೂಡ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ಯಾವುದೇ ರೀತಿಯಾದ ಗೊಂದಲ ಇಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಇದೇ ರೀತಿಯಾಗಿ ಕೂಡ ನಾವು ಸಿಬಿಐಗೆ ವಹಿಸೋದಕ್ಕೆ ಒತ್ತಾಯವನ್ನು ಮಾಡ್ತಿದ್ದೇವೆ. ಇದರ ಜೊತೆಗೆ ಮೈತ್ರಿ ಆಗಿರ್ಬೋದು, ಮೈತ್ರಿಯ ನಿರ್ಧಾರಗಳಾಗಿರ್ಬೋದು, ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧಗಳಿಲ್ಲ. ಪ್ರಜ್ವಲ್ ರೇವಣ್ಣನವರ ವಿಚಾರವೇ ಬೇರೆ, ಮೈತ್ರಿ ಆಗಿರುವಂತಹ ವಿಚಾರವೇ ಬೇರೆ. ಹೀಗಾಗಿ ನಾವು ಕೂಡ ಕ್ಲಿಯರ್ ಆಗಿದ್ದೇವೆ ಎನ್ನುವಂತಹ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಈ ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. ಪ್ರಜ್ವಲ್ ರೇವಣ ವಿಚಾರದಲ್ಲಿ ಸಾಫ್ ಕಾರ್ನರ್ ತೋರಿಸ್ತಿದ್ದಾರೆ ಬಿಜೆಪಿ. ನೋಡ್ರಿ, ಪ್ರಜ್ವಲ್ ರೇವಣ್ಣ ಮೊದಲಿಂದು ನಾನು ಹೇಳ್ತಾ ಇದ್ದೇನೆ, ನಾ ಬೆಳಗಾವಿ ಎಲೆಕ್ಷನ್ದಾಗ ಹೇಳಿದೆ. ಇವತ್ತು ಅದು ವೈಯಕ್ತಿಕವಾದಂಥ ಇಶ್ಯೂ ಮತ್ತು ಅದ್ರ ಬಗ್ಗೆ ಈಗಾಗಲೇ ಎಸ್ ಐ ಟಿ ಪ್ರೋಬ್ ಸ್ಟಾರ್ಟ್ ಆಗಿದೆ. ನಾವು ಸಿಬಿಐ ಆಗಬೇಕಂತ ನಾನು ಹೇಳ್ತಾ ಇದ್ದೇನೆ. ಇಷ್ಟು ಆದಮೇಲೂ ಎಸ್ ಐ ಟಿ ಪ್ರೋಬ್ ನಡೀತಾ ಇದೆ, ಅದು ನಡೀಲಿದ್ದು ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಹೀಗಾಗಿ ಆತ ಏನಾದರೂ ಡಿಫಾಲ್ಟ್ ಮಾಡಿದರೆ ಆತನಿಗೆ ಕಾನೂನು ಕ್ರಮ ತೆಗೆದುಕೊಂಡು ಶಿಕ್ಷೆ ಆಗಲಿ. ಆದರೆ ಅದು ಇದನ್ನು ಪೊಲಿಟಿಕಲ್ ಆಗಿ ನಾವು ನೋಡುವಂಥದ್ದು ಅವಶ್ಯಕತೆಯೇ ಇಲ್ಲ. ಒಂದು ಕಡೆ ನೀವು ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನಗಳನ್ನು ಒಂದು ಕಡೆ ಮಾಡ್ತಾ ಇದ್ದೀರಿ, ಮತ್ತೊಂದು ಕಡೆ ಶಿಕ್ಷೆ ಇಲ್ಲ ಅಂತೀರಿ. ಯಾವ ರೀತಿ ನಿಮ್ಮದು ಧೋರಣೆ? ನಾವೆಂದೂ ಭಾರತೀಯ ಜನತಾ ಪಾರ್ಟಿ ಪ್ರಜ್ವಲ್ ರೇವಣ್ಣ ಇಶ್ಯೂ ಬಗ್ಗೆ ನಾವೆಂದೂ ಡಿಫೆಂಡ್ ಮಾಡಲೇ ಇಲ್ಲ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ. ನಾವೇನು ಅವ್ರನ್ನ ಅರೆಸ್ಟ್ ಮಾಡೋದನ್ನು ಮತ್ತೊಂದನ್ನು ಇದನ್ನು ನಾವು ಬೇಡ ಅಂತ ಹೇಳೋ ಏನು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳ, ಅದು ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಜವಾಬ್ದಾರಿ ಅದು. ಅವ್ರು ಮಾಡಲಿಲ್ಲ, ಯಾರು ಬೇಡ ಅಂತಾರೆ. ಹೀಗಾಗಿ ಅದ್ರ ಬಗ್ಗೆ ನಾವೇನು ಇಂಟರ್ವ್ಯೂನೂ ಆಗಿಲ್ಲ ಅಥವಾ ಅವ್ರು ಡಿಫೆಂಡೂ ಮಾಡ್ತಾ ಇಲ್ಲ. ಇದು ಕ್ಲಿಯರ್ ಇದೆ ಭಾರತೀಯ ಜನತಾ ಪಾರ್ಟಿ ಸ್ಟ್ಯಾಂಡು. ಹೀಗಾಗಿ ಇವತ್ತು ಸರ್ಕಾರದ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಮತ್ತು ಇದು ಪೊಲಿಟಿಕಲಿ ಯಾರೋ ಮೈಲೇಜ್ ತೊಗೊಳ್ಳುವಂಥದ್ದು ಅಥವಾ ಮೈನಸ್ ಪ್ಲಸ್ ಇದ್ರ ಬಗ್ಗೆ ಇಶ್ಯೂ ಬಗ್ಗೆ ವಿಚಾರ ಮಾಡುವಂಥದ್ದು ಅಲ್ಲ ಇದು. ಸರ್ ವ್ಯಕ್ತಿಗೆ ತಪ್ಪು ಮಾಡಿದ್ರೆ ಓಕೆ. ರಘುಪತಿ ಭಟ್ ಹೇಳ್ತಾರೆ ಚಂಚಗಿರಿ ಮಾಡಿದ್ರೆ ಎಷ್ಟು ಬಿಜೆಪಿ ಅವಕಾಶ ಇದೆ, ಕಾಲ ಇದೆ, ಯಾಕಂದ್ರೆ ಸಾಕಷ್ಟು ಅಸಮಾಧಾನಗೊಂಡಿದ್ದಾವೆ ಈ ಪರಿಸ್ಥಿತಿ ಚುನಾವಣೆಯಲ್ಲಿ ಬಂಡಾಯ ಎದ್ದಿದ್ದಾರೆ. ಈಗ ರಘುಪತಿ ಭಟ್ರು ನನಗೆ ಭಾಳ ಆತ್ಮೀಯ ಗೆಳೆಯರು, ಆತ್ಮೀಯರು ನನಗೆ. ಅವ್ರಿಗೆ ನಿಜವಾಗಿ ಹಿಂದಿನ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಸಿಗಬೇಕಾಗಿತ್ತು. ಅವರು ಕೋರ್ ಕಮಿಟಿಯಲ್ಲಿ ಸಹಿತ ರಘುಪತಿ ಭಟ್ಗೆ ಟಿಕೆಟ್ ಕೊಡಬೇಕನ್ನುವಂಥ ಒತ್ತಾಯ ಮಾಡಿದಂಥ ಲೀಡರ್ಸಲ್ಲಿ ನಾನು ಒಬ್ಬ. ಹೀಗಾಗಿ ಹಿಂದೆ ಎಮ್ ಎಲ್ ಎಲೆಕ್ಷನ್ದಲ್ಲಿ ಅವರ ಅನ್ಯಾಯ ಆಗಿದೆ. ಮತ್ತು ಕಳೆದ 6 ತಿಂಗಳಿಂದ ಅವರು ಈ ಎನ್ರೋಲ್ಮೆಂಟ್ ಮಾಡೋದು, ಆ ಪ್ರವಾಸದಲ್ಲಿ ಎಲ್ಲ ಕಡೆ ಅಡ್ಡಾಡಿದ್ದು ನಾನು ನೋಡಿದ್ದೀನಿ. ನನ್ನ ಗಮನಕ್ಕೂ ಬಂದಿದೆ, ಪ್ರಯತ್ನ ಮಾಡಕತ್ತಿದ್ದರು ಅವರು. ಅದಕ್ಕಾಗಿ ಅವ್ರಿಗೆ ಟಿಕೆಟ್ ಕೊಡುವಂಥದ್ದು ಆಗಬೇಕಾಗಿತ್ತು, ಆಗಿಲ್ಲ ಅನ್ನುವಂಥದ್ದು. ಅದಕ್ಕಾಗಿ ಈಗ ಅವರು ನಾನು ಅವ್ರ ಜೊತೆನೂ ಪ್ರಯತ್ನ ಮಾಡ್ತೀನಿ, ಅವ್ರು ಮಾತುಕತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೀಗಾಗಿ ಒಂದು ಪಾರ್ಟಿಯ ಒಂದು ವ್ಯವಸ್ಥೆಯಲ್ಲಿ ಏನೊಂದು ಡಿಸಿಷನ್ ತೊಗೊಂಡಿದ್ದಾರೆ, ಆ ರೀತಿ ನಡ್ಕೋಬೇಕು ಅನ್ನುವಂಥದ್ದು ಹೇಳ್ತೀನಿ. ಆದರೆ ಅವ್ರಿಗೆ ಮಾತ್ರ ಅನ್ಯಾಯ ಆಗಿದ್ದಂತೂ ನಾವು ಒಪ್ಪಿದ್ದೀವಿ. ಇಷ್ಟೆಲ್ಲ ಆದಮೇಲೂ ಮೈತ್ರಿ ಮುಂದುವರಿಕೆ ಅವಶ್ಯಕತೆ ಇತ್ತ ಜೆ ಡಿ ಎಸ್ ಜೊತೆ?
ನೋಡ್ರಿ, ಈ ಈ ಪ್ರಜ್ವಲ್ ರೇವಣದ್ದು ಇದು ಇಷ್ಟು ಸಂಬಂಧ ಇಲ್ಲ ಮೈತ್ರಿಗೆ, ಇದಕ್ಕೇನು ಸಂಬಂಧ ಇಲ್ಲ ಅಂತ ಹೇಳ್ತೇನೆ ನಾನು, ಸಂಬಂಧ ಇಲ್ಲ ಇಲ್ಲ ಅದಕ್ಕೆ. ಸರ್, ತಮ್ಮ ಚುನಾವಣೆಯಲ್ಲಿ ಸಾಕಷ್ಟು ಹಣದ ಹೊಳೆ ನಿಮ್ಮ ವಿರೋಧ ಪಕ್ಷದ ನಿಮ್ಮ ಅಭ್ಯರ್ಥಿ ಪರವಾಗಿ ಹರಿಯಿತು ಅಂತ? ಇಲ್ಲ, ಭಾಳಷ್ಟು ನೋಡಿ, ಹಣ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮತದಾರರಿಗೆ ಹಣ ಹಂಚುವಂಥದ್ದು ಆಗಿದೆ. ಇದನ್ನು ಮೀರಿನೂ ಸಹಿತ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಮಗೆ ಆಶೀರ್ವಾದ ಮಾಡ್ತಾಯಿದ್ರು, ಮೋದಿಜಿಯವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಬೆಳಗಾವಿಯಲ್ಲಿ ನಾವು ಗೆದ್ದು ಬರ್ತೀವಿ ಅನ್ನೋಂಥ ವಿಶ್ವಾಸ ನಮಗೆ. ಓಕೆ ಸರ್. ಆಮೇಲೆ ನಾನು ಮುಂದೆ ಈಗ ನಾಳಿಂದ 18 ತಾರೀಕಿಂದ ಒಂದು ವಾರ ದಿಲ್ಲಿ ಪ್ರವಾಸ ಹೋಗ್ತಾಯಿದ್ದೆ. ಇವತ್ತು ನಿನ್ನೆ ದಿಲ್ಲಿ ನಮ್ಮ BJP ಆಫೀಸಿಂದ ಫೋನ್ ಬಂದಿತ್ತು, ನೀವು ಚುನಾವಣೆ ಕ್ಯಾಂಪೇನಿಗೆ ಬರಬೇಕಂತೇಳಿ. 18 ತಾರೀಕಿಂದ ಬಹುಶಃ ಒಂದು ವಾರ ದಿಲ್ಲಿಯಲ್ಲಿ ಮತ್ತು ಉತ್ತರ ಪ್ರದೇಶದ ಕೆಲವು ಕ್ಷೇತ್ರಗಳಿಗೆ ನಾನು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾಯಿದ್ದೆ. ಪರ್ಟಿಕ್ಯುಲರ್ ಏನಾದರೂ ಉಸ್ತುವಾರಿ ಅಂತ ಹೇಳಿ? ದಿಲ್ಲಿ ಲೋಕಲ್ ದಿಲ್ಲಿ ಏನು ಇಲೆಕ್ಷನ್ ಇದೆ, 7 ಲೋಕಸಭಾ ಕ್ಷೇತ್ರ, ಅಲ್ಲಿ ನನಗೆ ಪ್ರವಾಸಕ್ಕೆ ಅಧಿಕೃತವಾಗಿ ಒಂದು ವಾರ. ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕು ಅನ್ನುವಂತಹ ನಿರ್ಧಾರ. ಹೀಗಾಗಿ ನಾವು CBI ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ, ಆದಷ್ಟು ಬೇಗ ಕೊಡಬೇಕು, ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಜೊತೆಗೆ ಮೈತ್ರಿಗೂ ಈ ಒಂದು ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಜಗದೀಶ್ ಶೆಟ್ಟರ್.